ಬೇಕಾದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾಭಾರತ ಸಂಗ್ರಾಮ ಮೆಗಾ ಫೈಟ್ ಮೈಸೂರು. ಕಾಂಗ್ರೆಸ್ ಕಾಂಗ್ರೆಸ್ ಮುಸ್ಲಿಮರನ್ನ ಅಥವಾ ಕ್ರಿಶ್ಚಿಯನ್ರನ್ನ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂತ ಆರೋಪ ಬಿಜೆಪಿ ಮೇಲೆ. ನೀವು ಕೋಮುವಾದಿ ಅಂತ ಹೇಳೋದು ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳ ಬಗ್ಗೆ ಅವರಿಗೆ ಕಳಕಳಿ ಇದೆ, ತಪ್ಪೇನದರಲ್ಲಿ? ಕೊನೆಗೆ ಈ ರಾಜ್ಯ, ಈ ಸಂವಿಧಾನ ಸರ್ ಪ್ರಿಯಾಂಬಲ್ ಅಲ್ಲಿ ಓದಿ, ವಿ ಆರ್ ಅ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ನೇಷನ್ ಅಂತ ಅನ್ಹೇಳಿದ್ರೆ ಕೊನೆಗೆ ಮುಖ್ತಾರ ಅಬ್ಬಾಸ್ ನಖ್ವಿ ಅವ್ರು ಬಿಟ್ಟು ಪಪೆಟ್ ಬೇರೆ ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ? ನಾವು ನೋಡಿ, ನಾವು ಹೇಳ್ತೀವಿ, ಎಷ್ಟು ಜನ ಮುಸಲ್ಮಾನ್ರಿಗೆ ಅವಕಾಶ ಕೊಟ್ಟಿಲ್ಲ, ಎಷ್ಟು ಜನ ಕ್ರಿಶ್ಚಿಯನ್ ಮುಂದೆ ತಂದಿಲ್ಲ, ಎಷ್ಟು ಜನ ಹಿಂದೂಗಳು? ನೂರು ಬರೀ ಹಿಂದೂಗಳ ಪಕ್ಷ ಅಲ್ಲ, ನೀವು ನೋಡ್ಬೇಕಂದ್ರೆ ನಮ್ಮಲ್ಲಿ ಮೆಜಾರಿಟಿ ಹಿಂದೂನು ಇದೆ, ಬರೀ ಎಲ್ಲಾ ಜಾತಿ ಜನಾಂಗಕ್ಕೆ ಅವಕಾಶ ಕೊಡೋ ಪಕ್ಷ ನಾವು. ಈಶ್ವರಪ್ಪ ತರ ಅಲ್ಲ ಸರ್, ನಾವು ಈಶ್ವರಪ್ಪ ತರ ಅಲ್ಲ. ಅವ್ರು ಏನ್ ಮಾತಾಡಿದ್ರು, ಏನ್ ಬಂದ್ ಏನ್ ಕ್ಲೀನ್ ಮಾಡ್ಬೇಕು, ನಮ್ಮ ಹತ್ರ ಟಿಕೆಟ್ ತಗೋಬೇಕು ಅಂತ. ನೀವ್ ಹೇಳ್ತೀರಿ ಮುಸ್ಲಿಂ. ಈಗ ಒಂದ್ ನಿಮಿಷ, ನಾನು ಹೇಳೋದಿಷ್ಟೇ, ಒಂದ್ ನಿಮಿಷ. ಕಾಂಗ್ರೆಸ್ ಒಂದ್ ನಿಮಿಷ ಅಲ್ಲಿಗೆ ಬರಲ್ಲ, ಇನ್ನು ಬರಲ್ಲ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡೋದಿಲ್ಲ ಅಂತಾದ್ರೆ ಯಾಕೆ ಅವರನ್ನ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಲ್ಲ, ಯಾಕೆ ಯಾವುದೇ ಒಂದು ರಾಜ್ಯದ ಸಿಎಂ ಡಿಸಿಎಂ ಮಾಡ್ಲಿಲ್ಲ? ಅದು ತುಷ್ಟೀಕರಣ ಅಲ್ವೇ? ಈಗ ಕೇವಲ ಆಸೆ ತೋರಿಸೋದು ಮಾತ್ರ ಅಲ್ಲ, ನನಗೆ ಉತ್ತರ ಬೇಕು. ಆಸೆ ತೋರಿಸೋದಲ್ಲ, ನೀವು ನೋಡಿ ಎಷ್ಟು ಜನ ಟಿಕೆಟ್ ಕೊಟ್ಟಿದ್ದೀವಿ, ಮತ್ತು ಇನ್ನೊಂದು ನೋಡಿ ನಮ್ಮ ಜಮ್ಮು ಕಾಶ್ಮೀರಿನ ಸನ್ನಿವೇಶ. ನೀವು ನೋಡಿ ಜಮ್ಮು ಕಾಶ್ಮೀರಿನ ಸನ್ನಿವೇಶ, ಗುಲಾಂ ನಬಿ ಆಜಾದ್ ಅವ್ರು ಯಾರು ಸರ್? ಗುಲಾಂ ನಬಿ ಆಜಾದ್ ಅವ್ರು ಯಾರು? ಜಮ್ಮು ಕಾಶ್ಮೀರಿನ ಸಂದರ್ಭ ನೋಡಿ, ಗುಲಾಂ ನಬಿ ಆಜಾದ್ ಅವ್ರು ಯಾವ ಸ್ಥಾನಮಾನದಲ್ಲಿದ್ದಾರೆ? ಅಬ್ದುಲ್ ಕಲಾಂ ಬಗ್ಗೆ ಮಾತಾಡ್ತಾರೆ, ಅಬ್ದುಲ್ ಕಲಾಂ ವಾಸ್ ಅ ಕೋಲಿಷನ್ ಕ್ಯಾಂಡಿಡೇಟ್, ಎಲ್ಲರೂ ಒಪ್ಕೊಂಡಿದ್ದು, ಯಾರೂ ಬೇಡ ಅಂತ ಅಂತೂ ಅಂದಿಲ್ಲ. ಕೊನೆಗೆ ಸರ್, ನಾವು ಎಲ್ಲ ಜಾತಿ ಜನಾಂಗಕ್ಕೆ ಧರ್ಮಕ್ಕೆ ನಿಂತ್ಕೊಂಡಿರೋ ಪಕ್ಷ ಅಂದ್ರೆ ಒಂದೇ, ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಮಂಜುನಾಥ್ ಅವರೇ ನನಗೆ ಗೊತ್ತಿಲ್ಲ, ಪ್ರತಾಪ್ ಸಿಂಹ ಅವರು ಬಿಜೆಪಿಗೆ ಬರೋದಕ್ಕಿಂತ ಮೊದಲು ಎಷ್ಟು ಹನುಮ ಜಯಂತಿಯನ್ನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಬಿಜೆಪಿಗೆ ಬಂದ ನಂತರ ಅವರಿಗೆ ಹನುಮನ ನೆನಪಾಗತ್ತೆ, ಹುಣಸೂರಲ್ಲಿ ಗಲಾಟೆ ಆಗತ್ತೆ. ಇದು ಅಭಿವೃದ್ಧಿಯ ಮುಖ್ಯವಾಗಿರುವಾಗ ಜಾತಿ ಜಾತಿಯಲ್ಲಿ ಯಾಕೆ ತರಬೇಕು? ಒಂದು ವೇಳೆ ಅವರು ಆರಂಭದಿಂದಲೂ ಹನುಮಂತನ ಭಕ್ತ ಆಗಿದ್ರೆ ನಾನು ಒಪ್ಕೋತಾ ಇದ್ದೆ. ರಾಜಕಾರಣಕ್ಕೆ ಬಂದಾಗ ಯಾಕೆ ಆಗ್ತಾರೆ? ಇದು ತುಷ್ಟೀಕರಣ ಅಲ್ವಾ? ಇದು ತುಷ್ಟೀಕರಣ ಅಲ್ವಾ? ಸಂಸದರಾಗಿ ಹನುಮ ಜಯಂತಿಯನ್ನ ಭಾಗವಹಿಸಿದ್ದು ಅವರ ಕ್ಷೇತ್ರದಲ್ಲೇ ಹೊರತು ಇನ್ನೆಲ್ಲ ಹೋಗಿ ಅಲ್ಲಿ ಗಲಭೆ ಎಬ್ಬಿಸಲಿಲ್ಲ. ಅವರು ಕ್ಷೇತ್ರದಲ್ಲಿ ಆಗುವಂತ ಕಾರ್ಯಕ್ರಮಗಳಲ್ಲಿ ಭಾಗಿಸೋದ್ರಲ್ಲಿ ಏನ್ ತಪ್ಪಿದೆ? ಭಾರತೀಯ ಜನತಾ ಪಾರ್ಟಿ ಹಿಂದೂ ಪರವಾಗಿರೋ ಪಕ್ಷ, ಹೌದು, ನಾನು ನೇರವಾಗಿ ಹೇಳ್ಕೊತೀವಿ, ಅದರಲ್ಲಿ ಏನಿದೆ. ಆದ್ರೆ ಇವ್ರ ತರ ಮತ ಬ್ಯಾಂಕ್ಗೋಸ್ಕರವಾಗಿ ಬಾಂಗ್ಲಾದೇಶದಿಂದ 5 ಕೋಟಿಗೂ ಹೆಚ್ಚು ಜನ ಭಾರತದೊಳಗೆ ನುಸುಳುವ ತರ ಅವಕಾಶ ಮಾಡ್ಕೊಡ್ಲಿಲ್ಲ. ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದವರು ನಮ್ಮ 56 ಇಂಚಿನ ನರೇಂದ್ರ ಮೋದಿ ಅವರು. ಬೇಜಾರಾಗದೇನಂದ್ರೆ, ಪ್ರತಾಪ್ ಸಿಂಹ ಅವ್ರು ಇದ್ದಿದ್ರೆ ಅಟ್ ಲೀಸ್ಟ್ ಓದ್ಕೊಂಡು ಬಂದಿರೋರು. ಇವ್ರು 5 ಲಕ್ಷದ ಬಗ್ಗೆ ಮಾತಾಡ್ತಾರಲ್ಲ, ಸಂಕಲ್ಪ ಪತ್ರದಲ್ಲಿ ಅಮೆಂಡ್ಮೆಂಟ್, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಂದು ಅಮಿತ್ ಶಾ ಅವರು ಶೇಖ್ ಹಸೀನಾಗ ಹೋಗ್ಬಿಟ್ಟು ನಿಮ್ ಬಾಂಗ್ಲಾದೇಶ ಅವ್ರು ಯಾರ್ಯಾರಿದ್ರು ಅವ್ರನ್ನ ಇಟ್ಕೊಂತೀವಿ, ನಾವು ವಾಪಸ್ ಕಳ್ಸಲ್ಲ ಅಂತ ಮಾತ್ ಕೊಟ್ಟು ಬಂದಿದ್ದಾರೆ. ಇವ್ರಿಗೆ ಏನು ನೈತಿಕತೆ ಎಲ್ಲ ಮಾತಾಡೋರು? ಮುಫ್ತಿ ಸೈದ ಅವ್ರ ಜೊತೆ ಅಂದ್ರೆ PDP ಜೊತೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಹಂಚ್ಕೋತೀರಿ, ನೀವ್ ಯಾವ ಕಾರಣಕ್ಕಾಗಿ ಹೇಳ್ತೀರಿ ನಮ್ಮ ಕಾಶ್ಮೀರದ ವಿಚಾರವನ್ನ? ಕಾಂಗ್ರೆಸ್ನವರ ಒಂದು ತುಷ್ಟೀಕರಣ ನೀತಿ ಏನು ಅಂದ್ರೆ, ಭಾರತ ದೇಶದಲ್ಲಿ ಏಕ ದೇಶ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್, ಈ ಮೂರನ್ನು ಒಡೆದು ಹಾಳದಂತವ್ರು ಇವರು. ಇವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಏಕ ದೇಶ ಮೇ ದೋ ನಿಶಾನ್, ಏಕ್ ಪ್ರಧಾನ್, ಏಕ್ ವಿಧಾನ್ ಅಂತಕ್ಕಂಥ ತತ್ವ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಹೋದ್ರಿ ಅಂತ ನಾನು ಕೇಳ್ತಿರೋದು. PDP ಜೊತೆ ಬೇಡಾಗಿತ್ತಲ್ವಾ? ವಿಧಿ ಏನಿದೆಯೋ ಅದನ್ನ ರದ್ದು ಮಾಡಬೇಕು, ಏಕರೂಪದ ಕಾನೂನನ್ನು ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗಿದೀವಿ. ಇವತ್ತು 370 ರದ್ದು ಮಾಡ್ತಾರೆ ಅವರು. 2014 ಪ್ರಣಾಳಿಕೆಯಲ್ಲೂ ಅದೇ ಇತ್ತು, ಆರ್ಟಿಕಲ್ 35A ಅಂಡ್ ಆರ್ಟಿಕಲ್ 370 ವಿಲ್ ಬಿ ಆಬ್ರಿಗೇಟೆಡ್ ಅಂತ. ಒಂದೇ ನಿಮಿಷ ಸರ್, ಆರ್ಟಿಕಲ್ 35A ಆರ್ಟಿಕಲ್ 370 ರದ್ದು ಮಾಡ್ತೀವಿ. ಎಷ್ಟು ಮತಗಳ ಅಂತರದಿಂದ CH ವಿಜಯಶಂಕರ್ ಅವರು ಗೆಲುವು ಸಾಧಿಸ್ತಾರೆ? ಎಷ್ಟಪ್ಪ, ಎಷ್ಟು ಓಟು ಅವ್ರಿನ್ ಕೇಳಿ, ಎಷ್ಟು? ಓಕೆ, 2 ಲಕ್ಷ, 3, ಓಕೆ, 2, ಓಕೆ. ಯಡಿಯೂರಪ್ಪ ಅವರ ಸರ್, ಇನ್ನೊಂದು ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಮತ್ತು GT ದೇವೇಗೌಡರು ಒಂದೇ ವಾಹನದಲ್ಲಿ ಹೆಗಲ ಮೇಲೆ ಹೆಗಲು ಕೈ ಹಾಕೊಂಡು ಪ್ರಚಾರ ಮಾಡ್ತಾರಾ?
ಎಲ್ಲರಿಗೂ ನಾವು ಹೇಳಬೇಕಾಗಿರೋ ವಿಷಯ ಇದು. ಜಿ ಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ನನಗೆ ಗೊತ್ತಿರೋ ಹಾಗೆ ಇಬ್ಬರು ಒಂದೇ ಪಕ್ಷ, ಒಂದೇ ತತ್ವ ಸಿದ್ಧಾಂತದಲ್ಲಿ ಪಳಗಿ ಬಂದಿರೋರು. ಬೇರೆ ರಾಜಕೀಯದ ವ್ಯತ್ಯಾಸಗಳಿಂದ ಅವ್ರು ಇಲ್ಲಿ ಉಳ್ಕೊಂಡ್ರು, ಇವ್ರು ಇಲ್ಲಿ ಉಳ್ಕೊಂಡ್ರು. ಆಮೇಲೆ ಪ್ರಜಾಪ್ರಭುತ್ವದ ಅನಿವಾರ್ಯತೆಯಿಂದ ಚುನಾವಣೆ ಬಂದಾಗ ಜಿದ್ದಾಜಿದ್ದಿ ಎಲೆಕ್ಷನ್ ನಿಂತರು. ಯಾರೇ ಗೆದ್ರು ಸೋತರು, ಇದು ಪ್ರಜಾಪ್ರಭುತ್ವದ ಮೈತ್ರಿ ಮತ್ತು ಪ್ರಜಾಪ್ರಭುತ್ವದ ಖುಷಿ ಆಗೋದೇನಂದ್ರೆ ಜೊತೆಗೆ ಬಂದು ಕೆಲಸ ಮಾಡ್ತಾರೆ, ಜೊತೆಗೆ ಬಂದು ಮಾತಾಡ್ತಾ ಇದ್ದಾರೆ, ಜೊತೆಗೆ ಕೈ ಇಟ್ಕೊಂಡು ಮುಂದೆ ಹೋಗಿ ಪ್ರತಾಪ್ ಸಿಂಹ ಅವ್ರನ್ನ ಜೋಡೆಟ್ಕೊಳಾಗಿ ತುಳಿತಾರೆ ಅಂತಲೂ ನನಗೆ ನಂಬಿಕೆ ಇದೆ. ಕಾಂಗ್ರೆಸ್ನವ್ರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಹಾಕಕ್ಕೆ ಅಭ್ಯರ್ಥಿನೇ ಇಲ್ಲ, ಬಿಜೆಪಿಯಿಂದ ಹೈಜಾಕ್ ಮಾಡ್ಕೊಂಡು ತಗೊಂಡೋಗ ಹಾಕ್ತಾರೆ ಅವರೇ. ಅವ್ರ ಸಾಧನೆ ಏನು ಹೇಳ್ಕೋತಾರೆ ಇವತ್ತು ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಬಿಜೆಪಿಲಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥದ್ದೇ ಅವ್ರ ಸಾಧನೆಗಳು. ಅಲ್ಲಿಗೆ ಯಾರ ಕ್ರೆಡಿಟು? ಬಿಜೆಪಿಗ ಕಾಂಗ್ರೆಸ್ಗ? ಇವತ್ತು ಜೆ ಡಿ ಎಸ್ನವ್ರ ಜೊತೆ ಅಲೈನ್ಸ್ ಆಗಿದಾರಲ್ಲ, ಒಬ್ಬ ಜೆ ಡಿ ಎಸ್ನವ್ರು ತೋರಿಸಿ, ಒಬ್ಬ ಜೆ ಡಿ ಎಸ್ನವ್ರು ತೋರಿಸಿ. ಇವತ್ತು ಯಾವ ಕಾರಣಕ್ಕೂ ಜೆ ಡಿ ಎಸ್ನವ್ರು ಅವ್ರ ಕ್ಯಾಂಡಿಡೇಟ್ನ ಒಪ್ತಾ ಇಲ್ಲ. ಹಾಗಾಗಿ ಗೆಲ್ಲದೆ ಭಾರತೀಯ ಜನತಾ ಪಾರ್ಟಿ ಪ್ರತಾಪ್ ಸಿಂಹನ ವಿನ್ ಆಗೋದು. ಓಕೆ, ನೀವು ಹೇಳಿದ್ರೆ ಪ್ರತಾಪ್ ಸಿಂಹ ಗೆಲ್ತಾರೆ ಅಂತ ನೀವು ಹೇಳಿದ್ರಿ. ಕಳೆದ ಬಾರಿ ಎಚ್ ವಿಶ್ವನಾಥ್ ಅವರ ವಿರುದ್ಧ 30,000 ಮತಗಳ ಅಂತರದಿಂದ ಗೆದ್ದಿದ್ದು, ಚಂದ್ರಶೇಖರಯ್ಯ ಅವರು 138,000 ಮತಗಳನ್ನು ಪಡೆದಿದ್ರು, 473,000 ಎಚ್ ವಿಶ್ವನಾಥ್ ಅವರು ಪಡೆದಿದ್ದು. ನಾವು ಯಾವುದೇ ರೀತಿಯ ಮ್ಯಾಥಮೆಟಿಕಲ್ 470 + 138 = 6 lakhs. ಹೌದು, 1,00,000 ಹೆಚ್ಚು ಮತಗಳನ್ನು ಈ ಬಾರಿ ಪ್ರತಾಪ್ ಸಿಂಹ ಅವರು ಪಡಿಬೇಕು. ಮೈತ್ರಿಯ ನಡುವೆ ಸಾಧ್ಯ ಇದೆಯಾ ಸರ್? ಖಂಡಿತವಾಗ್ಲೂ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ನಾಲ್ಕು ಜನ ಶಾಸಕರಿದ್ದೀವಿ. ಕಳೆದ 2014 ಚುನಾವಣೆಯಲ್ಲಿ ನಾವು ಮುಂದಿನ 5 ವರ್ಷದಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಈ ವರ್ಷ ಮಾಡಿರ್ತಕ್ಕಂಥದ್ದು ಮತ ಕೇಳ್ತಾ ಇದೀವಿ. ಓಕೆ, ಇನ್ನೊಂದು ಪ್ರಶ್ನೆ. ನರೇಂದ್ರ ಮೋದಿ ಅವರು ಬಂದ್ರು, ಸುಮಲತಾ ಅವರ ಹೆಸರನ್ನು ಹೇಳಿದ್ರು, ಬಟ್ ಪ್ರತಾಪ್ ಸಿಂಹ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರನ್ನು ಹೇಳಲಿಲ್ಲ. ನಿಮಗೆ ನಿಮ್ಮ ಕ್ಯಾಂಡಿಡೇಟ್ ಬಿಟ್ಟು ಮತ್ತೊಬ್ಬರ ಕ್ಯಾಂಡಿಡೇಟ್ ಮೇಲೆ ಯಾಕೆ ಆಸೆ? ಪ್ರತಾಪ್ ಸಿಂಹ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು, ಅವ್ರ ಕೈಗಳನ್ನ ಹಿಡ್ಕೊಂಡು ಮೇಲೆತ್ತಿ ಅವ್ರಿಗೂ ವಿಜಯ ಆಗಲಿ ಅಂತಾನೆ ಹೇಳಿದ್ರು. ಹೆಸರು ಹೇಳಿದ ಮಾತಕ್ಕೆ ಅಲ್ಲ, ಯಾ ನಮಗೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಕ್ಯಾಂಡಿಡೇಟ್ಗಳು ಯಾರಾದರೂ ಪರವಾಗಿಲ್ಲ, ನಮಗೆ ನರೇಂದ್ರ ಮೋದಿನೇ ಅಭ್ಯರ್ಥಿ ಎಲ್ಲ ಕಣದಲ್ಲೂ. ಹಾಗಾಗಿ ನರೇಂದ್ರ ಮೋದಿ ಓಟ್ ಹಾಕ್ತಾರೆ ಜನ. ಅಲ್ಲ, ಈ ಪ್ರಶ್ನೆ ನೀವು ಉತ್ತರ ಹೇಳಿದ ಕೇಳಿದ್ದೀನಿ ಸರ್. 543 ಎಷ್ಟೆಲ್ಲ ಕಂಟೆಸ್ಟ್ ಮಾಡಿದ್ರೆ ಅದು 28, ಇಲ್ಲಿ 27 ಕಂಟೆಸ್ಟ್ ಮಾಡಿದ್ದೀರಿ. ಹಾಗಿದ್ರೆ ಸರ್, ನರೇಂದ್ರ ಮೋದಿ ಅವರನ್ನೇ ನೀವು ತೋರಿಸೋದಿದ್ರೆ ತೋರಿಸಬಾರ್ದು, ನಾನು ಹೇಳೋದಿಲ್ಲ. ಹಾಗಿದ್ರೆ ಎಂ ಪಿಗಳು ಸಾಧನೆ ಮಾಡಲೇ ಇಲ್ವಾ? ಹಾಗಿದ್ರೆ ಮಾಡಿದಾರಲ್ಲ, ಇಡೀ 28 ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಪ್ರತಾಪ್ ಸಿಂಹ ಮಾಡಿದ್ದಾರೆ ಇವತ್ತು. ಓಕೆ ಫೈನ್, ಬಂದೆ. ಒಂದು ಕ್ವಶನ್ ಸರ್ ಆಯ್ತು, ಮುಗಿತು. ಒಂದು ಕ್ವಶನ್ ಯಾರು ಆಗಿದೆ? ಒಂದು ಪ್ರಶ್ನೆ. ಮೊನ್ನೆ ಬಿಜೆಪಿ ವಕ್ತಾರ ಹೇಳ್ತಾವ್ರೆ, ಅವ್ರಿಗೆ ಗೊತ್ತಿಲ್ಲ ನಕ್ಕ, ಸ್ವಲ್ಪ ಕಡಿಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಂಬರ್ 1 MP ಧ್ರುವನಾರಾಯಣ ಅವರು, ಈ ರಾಷ್ಟ್ರದಲ್ಲಿ ನಂಬರ್ 4 ಪಾರ್ಲಿಮೆಂಟ್ ಮೆಂಬರ್ ಧ್ರುವನಾರಾಯಣ ಅವರು. ದಯಮಾಡಿ ಅದು ಅರ್ಥ ಮಾಡ್ಕೋಬಹುದು. ಇದುವರೆಗೂ ಇಲ್ಲಿ ಎಲ್ಲ ಚಾನೆಲ್ ಅವರು ಬೈಟ್ಗಳು ಮಾಡಿದ್ದಾರೆ. ಒಂದ್ಸತಿ ವಿಜಯಶೇಖರ್ ಬಂದು ಮಗ ತರ್ತಿದ್ದಾರೆ ಇಲ್ಲಿ. ನಿಮ್ಮ ಅಭ್ಯರ್ಥಿಗೆ ಒಳ್ಳೇದಾಗ್ಲಿ, ನಿಮ್ಮ ಅಭ್ಯರ್ಥಿ ವಿಜಯಶಾಲಿ ಆಗ್ಲಿ. ಕೊನೆದಾಗ ಒಂದು ಮಾತು ಹೇಳ್ತೀನಿ. ಮೇ 23 ಚುನಾವಣಾ ಫಲಿತಾಂಶದಲ್ಲಿ ಇಡೀ ಭಾರತ ಸಂಭ್ರಮಾಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಪಾಕಿಸ್ತಾನದಲ್ಲಿ ಮಾತಾಡಂತಲ್ಲ, ಪಾಕಿಸ್ತಾನದಲ್ಲಿ ಮಾಡುವಂಥ ಪಕ್ಷಗಳಿಗೆ ದಯವಿಟ್ಟು ಮತ ಹಾಕ್ಬೇಡಿ ಅಂತ ಮತದಾರರಲ್ಲಿ ವಿನಂತಿ ಮಾಡ್ಕೋತೀನಿ. ಈ ದೇಶಕ್ಕಾಗಿ, ಜಾತ್ಯತೀತ್ವ ದೇಶಕ್ಕಾಗಿ ಎಲ್ಲ ಜಾತಿ ಜನಾಂಗ ಧರ್ಮಕ್ಕೆ ನಿಂತಿರೋ ಪಕ್ಷ ಒಂದೇ, ಪ್ರಗತಿಪರವಾಗಿರೋ ಪಕ್ಷ ಒಂದೇ, ಅದು ರಾಷ್ಟ್ರೀಯ ಕಾಂಗ್ರೆಸ್. ನಾವು ಗೆಲ್ಸ್ಕೊಂಬರ್ತೀವಿ. ಪ್ರಧಾನ ಮಂತ್ರಿ ಯಾರಾಗ್ತಾರೆ 23 ನೋಡೋಣ. ನಾವು ಪಾಕಿಸ್ತಾನ ಗೀಕಿಸ್ತಾನ ಸೈನಿಕರ ಮೇಲೆ ರಾಜಕೀಯ ಮಾಡೋದು ಬೇಕಿಲ್ಲ, ನಾವು ಅಭಿವೃದ್ಧಿ ಮೇಲೆ ರಾಜಕೀಯ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಮೇಲೆ ಗೆಲ್ಸ್ಕೊಂಬರ್ತೀವಿ ಅಂತ ಪೂರ್ವ ವಿಶ್ವಾಸ ಇದೆ ನಮಗೆ. ಅತಿಥಿಗಳು ಬಂದವರು, ಹಾಗೇನೆ ಎಲ್ಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ತಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಿದರು. ಜನರ ಮುಂದೆ ಯಾವ ವಿಚಾರಗಳನ್ನು ತೆಗೆದುಕೊಂಡು ಹೋಗಲಿದ್ದಾರೆ? ಕೊನೆಗೆ ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಮುದ್ರೆ ಒತ್ತುತ್ತಾನೆ ನೋಡೋಣ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ, ಮಹಾಭಾರತ ಸಂಗ್ರಾಮ ಮೆಗಾ ಫೈಟ್ ಮೈಸೂರು. ಮುಂದೆ ಮತ್ತೊಂದು ಜಿಲ್ಲೆಯಲ್ಲಿ ಲೋಕಸಭಾ ಅಖಾಡದಲ್ಲಿ ಭೇಟಿಯಾಗೋಣ.
ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.